ನಾನೊಬ್ಬ ಬೌದ್ಧ. ನನ್ನ ಪ್ರತಿದಿನದ ಅಭ್ಯಾಸದಲ್ಲಿ ಕೆಲವು ಪ್ರಾರ್ಥನೆಯೂ ಇದೆ. ಆದರೆ ಪ್ರಾರ್ಥನೆಯು ಶಾಂತಿಯುತ ಸಮಾಜ, ಶಾಂತಿಯುತ ಜಗತ್ತನ್ನು ತರುತ್ತದೆ ಎಂದು ನಾನು ನಂಬುವುದಿಲ್ಲ. ಸಾವಿರಾರು ವರ್ಷಗಳಿಂದ ನಾವು ಪ್ರಾರ್ಥಿಸಿದ್ದೇವೆ, ಪ್ರಾರ್ಥಿಸಿ ಪ್ರಾರ್ಥಿಸಿ ಏನೂ ಆಗಲಿಲ್ಲ. ಆದ್ದರಿಂದ ಈಗ ನಾವು ವಾಸ್ತವಿಕವಾಗಿರಬೇಕು. ನಾನು ಆಗಾಗ್ಗೆ ಜನರಿಗೆ ಹೇಳುತ್ತಿರುತ್ತೇನೆ, ನಿಮಗೆ ಜೀಸಸ್ ಕ್ರೈಸ್ಟ್ ಅಥವಾ ಬುದ್ಧ ಅವರನ್ನು ಕಾಣಲು ಅವಕಾಶ ಸಿಕ್ಕಿದರೆ ಅವರನ್ನು ಕೇಳಿ, ದಯವಿಟ್ಟು ಈ ಭೂಮಿಯಲ್ಲಿ ಶಾಂತಿಯನ್ನು ತನ್ನಿ ಎಂದು. ಆಗ ಅವರು ಖಂಡಿತವಾಗಿಯೂ ಹೇಳುತ್ತಾರೆ, ಯಾರು ಅಶಾಂತಿಯನ್ನು ಸೃಷ್ಟಿಸುತ್ತಿದ್ದಾರೆ ಎಂದು. ದೇವರಿಂದ ಅಶಾಂತಿಯು ಸೃಷ್ಟಿಸಲ್ಪಟ್ಟಿದ್ದರೆ ಆಗ ಹೌದು, ದೇವರಲ್ಲಿ ಮನವಿ ಮಾಡುವುದು ಪ್ರಸ್ತುತವಾಗಿದೆ. ಆದರೆ ಅಶಾಂತಿಯನ್ನು ನಾವು ಸೃಷ್ಟಿಸಿದ್ದೇವೆ. ಆದ್ದರಿಂದ ಖಂಡಿತವಾಗಿಯೂ ಬುದ್ಧ ಮತ್ತು ಜೀಸಸ್ ಕ್ರೈಸ್ಟ್ ನಮಗೆ ಹೇಳುತ್ತಾರೆ, ನೀವು ಸಮಸ್ಯೆಯನ್ನು ಸೃಷ್ಟಿಸಿದ್ದೀರಿ, ಆದ್ದರಿಂದ ಇದನ್ನು ಪರಿಹರಿಸುವುದು ನಿಮ್ಮ ಜವಾಬ್ದಾರಿಯಾಗಿದೆ ಎಂದು.